ಮಲೆನಾಡು ಕಾಡು ಪ್ರಾಣಿಗಳ ಕೇಂದ್ರ ಸ್ಥಾನ. ದಟ್ಟವಾದ ಕಾಡು ಬೆಟ್ಟ ಗುಡ್ಡಗಳ ಮಧ್ಯ ಪ್ರಾಣಿ ಸಂಕುಲವೇ ನೆರೆದಿದೆ. ಅದರಲ್ಲೂ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರನ್ನ ಆವರಿಸಿರುವ ಭದ್ರಾ ಅರಣ್ಯದಲ್ಲಿ ಆಗಾಗ ಹುಲಿ, ಆನೆ, ಜಿಂಕೆ, ಕಡವೆ, ಕಾಡೆಮ್ಮೆ ಸೇರಿದಂತೆ ಸೀಳು ನಾಯಿಗಳು ಕಾಣಸಿಗುತ್ತವೆ. ಅದೇ ರೀತಿ ಬೈರಾಪುರದ ಭದ್ರಾ ಅಭಯಾರಣ್ಯದಲ್ಲಿ ಸೀಳು ನಾಯಿಗಳು ಸಂಜೆ ವೇಳೆಯಲ್ಲಿ ಆಹಾರ ಅರಸಿ ತಿರುಗಾಡುತ್ತಿದ್ದಾಗ ಅರಣ್ಯ ಸಿಬ್ಬಂದಿಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸುಮಾರು 8-10 ಸೀಳು ನಾಯಿಗಳು ಅರಣ್ಯದಂಚಿನಲ್ಲಿ ಓಡಾಟ ನಡೆಸಿವೆ. ಸಹಜವಾಗಿ ಸೀಳು ನಾಯಿಗಳು ಗುಂಪು ಗುಂಪಾಗಿ ವಾಸ ಮಾಡ್ತವೆ. ಇವುಗಳು ಬೇಟೆಯಾಡುವ ಶೈಲಿಯೂ ಕೂಡ ವಿಶೇಷ. ಮಲೆನಾಡು ಕಾಡು ಪ್ರಾಣಿಗಳ ಕೇಂದ್ರ ಸ್ಥಾನವಾಗಿದೆ. ದಟ್ಟವಾದ ಕಾಡು ಬೆಟ್ಟ ಗುಡ್ಡಗಳ ಮಧ್ಯ ಪ್ರಾಣಿ ಸಂಕುಲವೇ ನೆರೆದಿದೆ. ಅದರಲ್ಲೂ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರನ್ನ ಆವರಿಸಿರುವ ಭದ್ರಾ ಅರಣ್ಯದಲ್ಲಿ ಆಗಾಗ ಹುಲಿ, ಆನೆ, ಜಿಂಕೆ, ಕಡವೆ, ಕಾಡೆಮ್ಮೆ ಸೇರಿದಂತೆ ಸೀಳು ನಾಯಿಗಳು ಕಾಣಸಿಗುತ್ತವೆ. ಅದೇ ರೀತಿ ಬೈರಾಪುರದ ಭದ್ರಾ ಅರಣ್ಯದಲ್ಲಿ ಸೀಳು ನಾಯಿಗಳು ಸಂಜೆ ವೇಳೆಯಲ್ಲಿ ಆಹಾರ ಅರಸಿ ತಿರುಗಾಡ್ತಾ ಇದ್ದಾಗ ಅರಣ್ಯ ಸಿಬ್ಬಂದಿಯ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ಸೀಳು ನಾಯಿಗಳಿವು. ಸುಮಾರು 8-10 ಸೀಳು ನಾಯಿಗಳು ಅರಣ್ಯದಂಚಿನಲ್ಲಿ ಓಡಾಟ ನಡೆಸಿವೆ. ಸಹಜವಾಗಿ ಈ ಸೀಳು ನಾಯಿಗಳು ಒಂದೊಂದೇ ಇರೋದಿಲ್ಲ, ಗುಂಪು ಗುಂಪಾಗಿ ವಾಸ ಮಾಡ್ತವೆ. ಹಾಗೆ ಇವು ಬೇಟೆಯಾಡುವಂತಹ ಶೈಲಿ ಕೂಡ ವಿಶಿಷ್ಟವಾಗಿದೆ. ಇದು ಬೈರಾಪುರದ ಭದ್ರಾ ಅರಣ್ಯದಲ್ಲಿ ಕಾಣಸಿಗುತ್ತಿರುವಂತಹ ಸೀಳು ನಾಯಿಗಳು.